ಎಲ್ಲರಿಗೂ ನಮಸ್ಕಾರ. ಹತ್ತನೇ ತರಗತಿಯ 2014 ಇದ್ದಿದ್ದಕ್ಕಂತಹ ಒಂದು ಸೆಲೆಬಸ್ದು ಅಂದರೆ ಓಲ್ಡ್ ಸೆಲೆಬಸ್ ಅಂತೀವಲ್ಲ, ಸೊ ಈಗೇನಿದೆ ಸಿ ಬಿ ಎಸ್ ಸಿ ಟೆಕ್ಸ್ಟ್ ಬುಕ್ದು ಸೆಲೆಬಸ್ ಇದೆ. ಸೊ ಸಿ ಬಿ ಎಸ್ ಸಿ ಸೆಲೆಬಸ್ ಇದೆ, ಸೊ ಎಲ್ಲರ ಕೈಯಲ್ಲೂ ಇವೇ ಟೆಕ್ಸ್ಟ್ ಬುಕ್ಗಳೇ ಸಿಗ್ತವೆ. ಸೊ ಅದಕ್ಕೋಸ್ಕರ ನಾವು ಇದರ ಹಿಂದಿನ ಒಂದು ಸೆಲೆಬಸ್ನಲ್ಲಿ ಅದರಲ್ಲಿಯೂ ಸ್ಪೆಷಲಿ ಕ್ರಮಯೋಜನೆ ಮತ್ತು ವಿಕಲ್ಪ ಚಾಪ್ಟರ್, ಕ್ರಮಯೋಜನೆ ಮತ್ತು ವಿಕಲ್ಪ ಈ ಒಂದು ಟಾಪಿಕ್ ಸೆಲೆಬಸ್ನಲ್ಲಿದೆ. ಸೊ ಹೀಗಾಗಿ ಈ ಸೆಲೆಬಸ್ನಲ್ಲಿರ್ತಕ್ಕಂತಹ ಕ್ರಮಯೋಜನೆ ಮತ್ತು ವಿಕಲ್ಪ ಚಾಪ್ಟರನ್ನ ಕವರ್ ಮಾಡೋದಕ್ಕೆ ನಾವು ವಿಡಿಯೋ ಸರಣಿಯನ್ನು ಪ್ರಾರಂಭ ಮಾಡಿದ್ದು. ಈಗಾಗಲೇ ಒಂದು ವಿಡಿಯೋ ನಾವು ವಸ್ತುಗಳ ಜೋಡಣೆಗಳ ಬಗ್ಗೆ ಹಾಗೂ ಅದರಲ್ಲಿ ಕೆಲವೊಂದಿಷ್ಟು ಡಿಜಿಟ್ಗಳಾಗಿರ್ಬೋದು, ಡಿಜಿಟ್ಗಳಿಗೆ ಸಂಬಂಧಪಟ್ಟಂತೆ, ಅಂಕಿ ಸಂಖ್ಯೆಗಳಿಗೆ ಸಂಬಂಧಪಟ್ಟಂತೆ, ಆಯ್ಕೆಗಳಿಗೆ ಸಂಬಂಧಪಟ್ಟಂತೆ ನಾವೇನು ಮಾಡಿದ್ದೇವಪ್ಪ ಅಂತಂದರೆ ಒಂದು ವಿಡಿಯೋನ ಮಾಡಿದ್ದೇವೆ. ಇದು ಪ್ರಸ್ತುತವಾಗಿ ಇದು ಎರಡನೇ ಒಂದು ವಿಡಿಯೋ ಆಗಿದೆ. ಒಂದು ವಿಡಿಯೋ ಈಗಾಗಲೇ ಮಾಡಿದ್ದು, ಇದು ಎರಡನೇ ವಿಡಿಯೋ ಆಗಿದೆ. ಸೊ ಈ ಒಂದು ವಿಡಿಯೋನ ಕಳೆದ ಒಂದು ವಿಡಿಯೋನಲ್ಲಿ ಎಕ್ಸಸೈಸ್ 4.1 ಮಾಡಿದ್ದೇವೆ. ಈ ಒಂದು ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ ಎಕ್ಸಸೈಸ್ 4.1 ಮಾಡಿದ್ದು. ಈಗ ಪ್ರೆಸೆಂಟ್ ನಾವೇನು ಮಾಡ್ತಾ ಇದ್ದೇವೆ, ಈ ಒಂದು ವಿಡಿಯೋನಲ್ಲಿ, ಹಿಂದಿನ ಒಂದು ವಿಡಿಯೋನಲ್ಲಿ 4.1 ಎಕ್ಸಸೈಸ್ ಕವರ್ ಆಗಿತ್ತು, ಇವತ್ತಿನ ಒಂದು ವಿಡಿಯೋನಲ್ಲಿ ನಾವು 4.2 ಎಕ್ಸಸೈಸನ್ನು ಕವರ್ ಮಾಡೋಣ ಅಂತ ಹೇಳ್ತಾ ಇದ್ದೇನೆ. ಅದಲ್ಲದೆ ನೀವು ಏನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಆಗಮಿಸಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಲೇಟೆಸ್ಟ್ ನಾವು ಮಾಡ್ತಕ್ಕಂಥ ಲೇಟೆಸ್ಟ್ ನೋಟಿಫಿಕೇಷನ್ ಆಗಿರಬಹುದು, ಒಂದು ವೇಳೆ ಲೈವ್ ಕ್ಲಾಸಸ್ ಬರ್ತಿರಬೇಕಾದ್ರೆ ನಿಮಗೆ ನೋಟಿಫಿಕೇಷನ್ ಬರೋದಾಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಈ ಕ್ರಮಯೋಜನೆ ಮತ್ತು ವಿಕಲ್ಪಗಳು ಚಾಪ್ಟರ್ ಏನಿದೆಯಲ್ಲ, ಈ ಒಂದು ಚಾಪ್ಟರ್ ಒಂದು ವೇಳೆ ನೀವು ಈ ಟೆಕ್ಸ್ಟ್ ಬುಕ್ಕಿಂದ ಓದೋದಾದರೆ ನಮ್ಮ ಒಂದು ವಿಡಿಯೋಗಳನ್ನು ನೀವು ನೋಡಿದ ನಂತರ ನೀವು ಯಾವುದೇ ಈ ಟೆಕ್ಸ್ಟ್ ಬುಕ್ ನೋಡೋದೇ ಬೇಕಾಗಿಲ್ಲ. ಅಂತಂದರೆ ನೀವು ಈ ಟೆಕ್ಸ್ಟ್ ಬುಕ್ ನೋಡಿದ ಹಾಗೆಯೇ ನಿಮಗೆ ಫೀಲ್ ಆಗುತ್ತೆ. ಅಂದರೆ ಯಾವುದು ಒಂದು ಸಹ ಎಕ್ಸಾಂಪಲ್ಲು ಬಿಡೋದಿಲ್ಲ, ನಾವು ಎಕ್ಸಸೈಸು ಸಹ ಬಿಡೋದಿಲ್ಲ. ಸೊ ಹೀಗಾಗಿ ವಿತ್ ಎಕ್ಸಾಂಪಲ್ ಆ್ಯಂಡ್ ಎಕ್ಸಸೈಸ್, ಯಾಕಂದರೆ ಹಲವಾರು ಅಭ್ಯರ್ಥಿಗಳ ಹತ್ರ ಈ ಒಂದು ಟೆಕ್ಸ್ಟ್ ಬುಕ್ ಇಲ್ಲ. ಇದ್ದರೂ ಸಹ ಅಷ್ಟೊಂದು ಸಮಯ ಕೊಟ್ಟು ಎಲ್ಲವನ್ನು ಡೀಟೇಲಾಗಿ ಓದಲಿಕ್ಕೆ ಟೈಮ್ ತುಂಬ ಹೋಗುತ್ತೆ. ಸೊ ಅದಕ್ಕೋಸ್ಕರ ಶಾರ್ಟಾಗಿ ನಾವೇನು ಮಾಡ್ತಾ ಇದ್ದೀವಿ, ಯಾವುದೂ ಲೆಕ್ಕವನ್ನು ಬಿಡದೇ ಯಾವ ಒಂದು ಪ್ರತಿ ಲೆಕ್ಕ ಎಕ್ಸಾಂಪಲ್ ಇರಲಿ ಎಕ್ಸಸೈಸ್ ಇರಲಿ ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೊರಟಿದ್ದೇವೆ. ಸೊ ಹೀಗಾಗಿ ಒಂದು ವೇಳೆ ನಿಮ್ಮ ಹತ್ರ ಈ ಬುಕ್ ಇಲ್ಲ ಅಂದ್ರೂ ನೀವು ಟೆನ್ಷನ್ ತೊಗೊಳಿಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂತಂದರೆ ಸರ್ ಮಾಡಿರ್ತಕ್ಕಂಥ ವಿಡಿಯೋನಲ್ಲಿ ಒಂದಿಷ್ಟು ಬಿಟ್ಟಾರೇನೋ ಅಂತ ಅಂದ್ಕೊಳ್ಬೋದು, ಈ ಬುಕ್ ನಮ್ಮ ಹತ್ರ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತ. ಸೊ ನಿಮ್ಮ ಬುಕ್ ಇದು ಈ ಬುಕ್ಕು ನಿಮ್ಮ ಜೊತೆ ಇದ್ದಾಗೇ ನೀವು ಅಂದ್ಕೊಂಡು ಬಿಡ್ರಿ ಫಾರ್ ದಿಸ್ ಟಾಪಿಕ್, ಸ್ಪೆಷಲಿ ಈ ಒಂದು ಟಾಪಿಕ್ಗೆ ಸಂಬಂಧಪಟ್ಟಂತೆ. ನೋಡಿ, 4.1 ನಾವು ಮುಗಿಸಿದ್ದೇವೆ ಹಳೆಯ ವಿಡಿಯೋನಲ್ಲಿ. ಈ ಒಂದು ವಿಡಿಯೋನಲ್ಲಿ ಇವತ್ತು ಈಗ ನಾವೇನು ಮಾಡೋಣಪ್ಪ ಅಂತಂದರೆ ಬಿಫೋರ್ ಗೋಯಿಂಗ್ ಟು ದ 4.2 ಎಕ್ಸಸೈಸ್ಗೆ ಹೋಗೋಕ್ಕಿಂತ ಮುಂಚೆ 4.1 ಆದ ನಂತರ ಕ್ರಮಯೋಜನೆ ಮತ್ತು ವಿಕಲ್ಪ ಅನ್ನುವಂಥ ಒಂದು ಹೆಡ್ಡಿಂಗ್ ಬರುತ್ತೆ. ಆ ಕ್ರಮಯೋಜನೆ ಮತ್ತು ವಿಕಲ್ಪ ಹೆಡ್ಡಿಂಗ್ನಲ್ಲಿ ನಾವು ಇವತ್ತು ಈ ಒಂದು ಸ್ವಲ್ಪ ಇದು ಒಂದು ಟೇಬಲನ್ನು ನೋಡ್ಕೊಂಡ್ಬಿಟ್ಟು ನಾವು ಎಕ್ಸಸೈಸ್ಗೆ ಹೋಗೋಣ. ಟೇಬಲ್ ನೋಡ್ರಿ ಏನದಪ್ಪ ಅಂತಂದರೆ ಎರಡು ಕಾಲಮ್ ಕೊಟ್ಟರು ಟೇಬಲ್ ಒಳಗೆ. ಒಂದು ಫಸ್ಟ್ ಕಾಲಮು ಪಿ ಅಂತ ಹೆಸರು ಕೊಟ್ಟಿದ್ದಾರೆ, ಸೆಕೆಂಡ್ ಕಾಲಮು ಸಿ ಅಂತ ಹೆಸರು ಕೊಟ್ಟಿದ್ದಾರೆ. ಸ್ತಂಭ ಪಿ, ಸ್ತಂಭ ಸಿ ಅಂತ ಇದೆ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರಪ್ಪ ಅಂತಂದರೆ, ಕ್ರಮಸಂಖ್ಯೆ 1 ಅಧ್ಯಕ್ಷ ಮತ್ತು ಕಾರ್ಯದರ್ಶಿ ಹುದ್ದೆಗಳಿಗೆ 3 ಸ್ಪರ್ಧಿಸಿದ್ದಾರೆ, ಇವರನ್ನು ಎಷ್ಟು ವಿಧದಲ್ಲಿ ಆರಿಸಬಹುದು ಅಂತ ಕೇಳ್ತಾ ಇದ್ದಾರೆ. ಈ ಒಂದು ಟೇಬಲನ್ನು ನಾವು ಅಬ್ಸರ್ವ್ ಮಾಡೋಣ. ಅದರಲ್ಲಿ ಇನ್ನೂ ಒಂದು ಪ್ರಶ್ನೆ ಇದೆ. ಫಸ್ಟ್ ಮೊದಲನೇ ಒಂದು ಕ್ರಮಸಂಖ್ಯೆಯಲ್ಲಿ ಏನಿದೆ, ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಹುದ್ದೆಗಳಿಗೆ 3 ಸ್ಪರ್ಧಿಸಿದ್ದಾರೆ, ಇವರನ್ನು ಎಷ್ಟು ವಿಧಗಳಲ್ಲಿ ಆರಿಸಬಹುದು ಅಂತ ಇದೆ. ಆಮೇಲೆ ನೆಕ್ಸ್ಟು, ಒಂದು ಮಗು 3 ಕ್ರಾಫ್ಟ್ಗಳನ್ನು ಮತ್ತು 4 ಜೊತೆ ಶೂಗಳನ್ನು ಹೊಂದಿದೆ, ಅವಳು ಫ್ರಾಕ್ ಮತ್ತು ಶೂಗಳನ್ನು ಎಷ್ಟು ವಿಧದಲ್ಲಿ ಧರಿಸುತ್ತಾಳೆ ಅಂತ ಇದೆ. ಓಕೆ, ಮೂರನೇದರಲ್ಲಿ ಟೀಚ್ ಎಂಬ ಶಬ್ದದಲ್ಲಿ ಅಕ್ಷರಗಳನ್ನು ಎಷ್ಟು ವಿಧದಲ್ಲಿ ಜೋಡಿಸಬಹುದು. ಇದರಲ್ಲಿ ಏನಿದ್ದಾವೆ, ಒಂದಿಷ್ಟು ಅಕ್ಷರಗಳಿದ್ದಾವೆ, ಒಂದು 5 ಲೆಟರ್ ಇದಾವೆ, ಆ 5 ಲೆಟರ್ಗಳನ್ನು ಎಷ್ಟು ವಿಧದಾಗ ನಾವು ಜೋಡಿಸ್ಬೋದು ಅಂತ ಇದೆ. ಸೊ ಪಿ ಸ್ತಂಭದಲ್ಲಿ ಕೊಟ್ಟಿರ್ತಕ್ಕಂತಹ ಎಕ್ಸಾಂಪಲ್ಗಳನ್ನು ನೀವು ಗಮನಿಸಿ. ಈಗ ಸಿ ಸ್ತಂಭದಲ್ಲಿರ್ತಕ್ಕಂಥ ಎಕ್ಸಾಂಪಲ್ಗಳನ್ನ ನೋಡೋಣ. ಸಿ ಸ್ತಂಭದಲ್ಲಿ ಏನಿದ್ದಾವೆ, 3 ಅಭ್ಯರ್ಥಿಗಳು 2 ಹುದ್ದೆಗಳಿಗೆ ಸ್ಪರ್ಧಿಸಿದ್ದಾರೆ, ಎಷ್ಟು ವಿಧಗಳಲ್ಲಿ ಆ ಸ್ಥಾನಗಳನ್ನು ತುಂಬಬಹುದು. ಒಂದು ತೋಟದಲ್ಲಿ 3 ಬಿಳಿ ಬಣ್ಣದ ಮತ್ತು 4 ಕೆಂಪು ಬಣ್ಣದ ಗುಲಾಬಿಗಳಿವೆ, 2 ಹೂಗಳು ಕೆಂಪು ಬಣ್ಣದಲ್ಲಿರುವಂತೆ 4 ಹೂಗಳನ್ನು ಎಷ್ಟು ವಿಧಗಳಲ್ಲಿ ಕೀಳಬಹುದು ಅಂತ ಕೇಳಿದ್ದಾರೆ. ಆಮೇಲೆ ನೋಡಿರಿ, ಮೀನ್ಸ್ ಎಂಬ ಪದದ ಎಲ್ಲ ಅಕ್ಷರಗಳನ್ನು ಎಷ್ಟು ವಿಧದಲ್ಲಿ ಆರಿಸಬಹುದು. ಈ ಎಲ್ಲ ಇವೇನು ಅಕ್ಷರಗಳಿದ್ದಾವಲ್ಲ, ಎಲ್ಲ ಅಕ್ಷರಗಳನ್ನು ನಾವು ಆರಿಸಬೇಕಾಗಿದೆ, ಎಷ್ಟು ವಿಧಗಳಲ್ಲಿ ಆರಿಸಬಹುದು ಅಂತ ಇದೆ.
ಸೊ ನಿಮಗೆ ಒಂದು ಕನ್ಕ್ಲೂಷನ್ ಬಂದಿರಬಹುದು. ಏನಪ್ಪ ಅಂತಂದರೆ ಬಂದಿಲ್ಲ ಅಂದ್ರೂ ಕೂಡ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡಿರಿ. ಪಿ ಸ್ತಂಭ ಅಂತ ಏನಿದೆಲ್ಲ ಅಲ್ಲಿ ನಿಮಗೆ ಏನಿದೆಪ್ಪ ಅಂತಂದರೆ ಅಕ್ಷರಗಳ ಜು ಅಕ್ಷರಗಳಿರ್ಬೋದು, ಸಂಖ್ಯೆಗಳಿರ್ಬೋದು, ಮನುಷ್ಯರಿರ್ಬೋದು, ಏನೇ ಇರ್ಬೋದು, ಒಟ್ಟಾರೆಯಾಗಿ ಅಲ್ಲಿ ನಿಮಗೆ ಏನಿದೆ ಎಲಿಮೆಂಟ್ಗಳ ಒಂದು ಜೋಡಣೆ ಇದೆ. ಏನಿದೆಪ್ಪ ಅಂತಂದರೆ ಇಲ್ಲಿ ನಿಮಗೆ ಒಂದು ಜೋಡಣೆಯನ್ನು ಅಧ್ಯಯನ ಮಾಡುವಂಥದ್ದು ಇದೆ. ಇಲ್ಲಿ ಜೋಡಣೆಗಳಿದ್ದಾವೆ ಸಿನಲ್ಲಿ, ಸ್ತಂಭ ಸಿನಲ್ಲಿ ನಿಮಗೆ ಆಯ್ಕೆ ಮಾಡ್ಕೊಳ್ಬೇಕಾಗಿದೆ. ಏನು ಮಾಡಬೇಕಾಗಿದೆ? ಆಯ್ಕೆ ಮಾಡ್ಕೊಳ್ಬೇಕಾಗಿದೆ, ವಿಕಲ್ಪಗಳನ್ನು ನೀವು ಕಂಡುಹಿಡಿಬೇಕಾಗಿದೆ. ಅಂದರೆ ನಾನು ಹೇಳೋದೇನಪ್ಪ ಅಂತಂದರೆ ನೋಡಿ, ಏನಪ್ಪ ಅಂತಂದರೆ ಇಲ್ಲಿ ಏನಿದೆ, ಎಷ್ಟು ವಿಧಗಳಲ್ಲಿ ಸ್ಪರ್ಧಿಸಿದ್ದಾರೆ, ನಾವು ಇವರನ್ನು ಎಷ್ಟು ವಿಧದಲ್ಲಿ ಆರಿಸ್ಬೋದು ಅಂತ ಇದೆ. ಅಂದರೆ ನಾವು ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳನ್ನು ಏನು ಮಾಡಬೇಕಾಗಿದೆ, ಆಯ್ಕೆ ಮಾಡಬೇಕಾಗಿದೆ. ಅಂದರೆ ಇಲ್ಲಿ ಒಂದು ಪ್ಲೇಸು, ಇಲ್ಲಿ ಒಂದು ಪ್ಲೇಸ್ ಕೊಡಬೇಕಾಗಿದೆ ಅಷ್ಟೇ, ಜೋಡಿಸಬೇಕಾಗಿದೆ. ಇಲ್ಲಿ ಒಂದು ಮಗು ಮೂರು ಕ್ರಾಫ್ಟ್ಗಳನ್ನು, ಮೂರು ಫ್ರಾಕ್ಗಳು ಮತ್ತು ನಾಲ್ಕು ಜೊತೆ ಶೂಗಳನ್ನು ಹೊಂದಿದ್ದಾಳೆ. ಅವಳು ಫ್ರಾಕ್ ಮತ್ತು ಶೂಗಳನ್ನು ಎಷ್ಟು ವಿಧಗಳಲ್ಲಿ ಧರಿಸ್ತಾಳೆ ಧರಿಸ್ತಾಳೆ ಅನ್ನೋದು ಸಹ ಏನಾಗುತ್ತೆ, ಇಲ್ಲಿ ಜೋಡಣೆಗೆ ಸಂಬಂಧಪಡುತ್ತೆ. ಸೊ ಅದಾದಮೇಲೆ ಟಿ ಚೆಂಬೋಲಿ ಎಷ್ಟಿದ್ದಾವೆ ಅಕ್ಷರಗಳು, ಐದು ಅಕ್ಷರಗಳಿದ್ದಾವೆ ಇಲ್ಲಿ. ಸೊ ಇರತಕ್ಕಂಥ ಆ ಐದು ಅಕ್ಷರಗಳನ್ನು ನಾವು ಎಷ್ಟು ವಿಧಗಳಲ್ಲಿ ಜೋಡಿಸ್ಬೋದು, ಎಷ್ಟು ಐದು ಅಕ್ಷರಗಳಿದ್ದಾವೆ. ಸೊ ನಾನು 4.1 ಎಕ್ಸ್ಪ್ಲೇನ್ ಮಾಡಿದೆ ಏನಪ್ಪ ಅಂತಂದರೆ ನಮ್ಮ ಹತ್ರ ಐದು ಅಕ್ಷರಗಳಿದ್ದಾವೆ, ಆ ಐದು ಅಕ್ಷರಗಳನ್ನು ನಾವು ಪುನರಾವರ್ತನೆ ಆದರೆ ಎಷ್ಟು ಜೋಡಿಸ್ಬೋದು, ಪುನರಾವರ್ತನೆ ಆಗಲಿಲ್ಲ ಅಂದರೆ ಎಷ್ಟು. ಸೊ ಈ ರೀತಿಯಾಗಿ ಹಲವಾರು ಉದಾಹರಣೆಗಳ ಮೂಲಕ ನಾನು ತಿಳಿಸ್ಕೊಟ್ಟಿದ್ದೇನೆ. ಸೊ ಇಲ್ಲಿ ಏನಿದೆ, ಇದು ಪೂರ್ತಿ ಏನಿದೆ, ಇದು ಜೋಡಿಸುವಂಥದ್ದಿದೆ. ಸೊ ಜೋಡಿಸುವಂಥದ್ದು ಬಂದಾಗ ಏನಾಗುತ್ತೆ, ನಾವು ಅದನ್ನು ನಾವು ಏನಂತ ಕರಿತೀವಪ್ಪ ಅಂತಂದರೆ ಕ್ರಮಯೋಜನೆ ಅಂತ ಕರಿತೇವೆ. ಏನಂತೀವಿ ಅದಕ್ಕೆ ನಾವು? ಕ್ರಮಯೋಜನೆ ಅಂತ ಕರಿತೇವೆ. ಓಕೆ, ಒಂದು ವೇಳೆ ನಾವು ಇಲ್ಲಿ ಆಯ್ಕೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಸಂದರ್ಭ ಬಂದರೆ, ಆಯ್ಕೆ ಮಾಡ್ಕೊಳ್ಬೇಕಾದಂಥ ಸಂದರ್ಭ ಬಂದರೆ ನೋಡಿರಿ, ಇಲ್ಲಿ ಮೂವರು ಅಭ್ಯರ್ಥಿಗಳಲ್ಲಿ ಎರಡು ಹುದ್ದೆಗಳಿಗೆ ಸ್ಪರ್ಧಿಸಿದ್ದಾರೆ, ಎಷ್ಟು ವಿಧಗಳಲ್ಲಿ ಆ ಸ್ಥಾನಗಳನ್ನು ತುಂಬಬಹುದು. ಇಲ್ಲಿ ಏನು ಮಾಡಬೇಕಾಗಿದೆ ನಾವು, ಇಲ್ಲಿ ನಾವು ಆಯ್ಕೆ ಮಾಡ್ಕೊಳ್ಬೇಕಾಗಿದೆ, ಇಲ್ಲಿ ನಾವು ಆಯ್ಕೆಯನ್ನು ಮಾಡಬೇಕಾಗಿದೆ. ಸೊ ಆಯ್ಕೆ ಮಾಡಬೇಕಾಗಿದೆ. ಇಲ್ಲಿನೂ ಸಹ ನೋಡಿರಿ, ಮೂರು ಬಿಳಿ ಬಣ್ಣದ ಹೂಗಳಿದ್ದಾವೆ, ನಾಲ್ಕು ಕೆಂಪು ಬಣ್ಣದ ಹೂಗಳಿದ್ದಾವೆ. ಸೊ ಎರಡು ಕೆಂಪು ಬಣ್ಣದಾಗ ಇರಲೇಬೇಕು. ಸೊ ನಾಲ್ಕು ಹೂಗಳನ್ನು ಕೀಳಬೇಕು ಅಂದಾಗ ನಾನು ಎಷ್ಟು ಹೂಗಳನ್ನು ಕೀಳಬಹುದು ಅಂತಂದಾಗ ಇದನ್ನು ಸಹ ಏನಾಗುತ್ತೆ ನಮಗೆ, ಇಲ್ಲಿ ಆಯ್ಕೆಯೇ ಆಗುತ್ತೆ. ಸೊ ಜೋಡಣೆ ಆಗಲ್ಲ, ಇದು ಆಯ್ಕೆ ಆಗುತ್ತೆ. ಸೊ ಅದಾದಮೇಲೆ ಮೀನ್ಸ್ ಎನ್ನುವಂತಹ ಒಂದು ಪದ ಇದೆ, ಅದರಲ್ಲಿರ್ತಕ್ಕಂಥ ಅಕ್ಷರಗಳನ್ನು ಜೋಡಿಸಬೇಕು, ಎಷ್ಟು ವಿಧದಲ್ಲಿ ಆಯ್ಕೆ ಮಾಡ್ಕೊಳ್ಬಹುದು ಅಪ್ಪ ಅಂತಂದಾಗ ಇದು ಸಹ ಆಯ್ಕೆ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಎಲ್ಲಿ ನಾವು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ, ಎಲ್ಲಿ ನಾವು ವಸ್ತುಗಳನ್ನಾಗಲಿ, ಶಬ್ದಗಳನ್ನಾಗಲಿ, ಮನುಷ್ಯರನ್ನಾಗಲಿ, ಏನೇ ಆಗಲಿ, ಅವುಗಳನ್ನು ನಾವು ಆಯ್ಕೆ ಮಾಡ್ಕೊಳ್ಳುವಂತಹ ಸಂದರ್ಭ ಬಂದಾಗ ಅವುಗಳನ್ನು ನಾವು ಏನಂತ ಕರಿತೀವಪ್ಪ ಅಂತಂದರೆ ವಿಕಲ್ಪ ಅಂತ ಕರಿತೇವೆ. ಏನಂತೀವಿ ನಾವು ಅವುಗಳನ್ನು? ವಿಕಲ್ಪ ಅಂತ ಸೂಚಿಸ್ತೇವೆ. ಅವುಗಳನ್ನು ನಾವು ವಿಕಲ್ಪ ಅಂತ ಸೂಚಿಸ್ತೇವೆ. ಇದು ಏನಾಯಿತು? ಇದು ಕ್ರಮಯೋಜನೆ ಆಯಿತು. ವಸ್ತುಗಳನ್ನು ಜೋಡಿಸೋದು ಕ್ರಮಯೋಜನೆ, ಇದು ವಿಕಲ್ಪ. ಓಕೆ, ಸೊ ಈ ಒಂದು ಟೇಬಲನ್ನು ನಾವು ಏನು ಮಾಡೋಣಪ್ಪ ಅಂತಂದರೆ ಅಧ್ಯಯನ ಮಾಡುವ. ನೋಡಿ ಏನು ಕೊಟ್ಟಿದ್ದಾರೆ ಇಲ್ಲಿ, ಮೊದಲನೇ ಒಂದು ಆಯ್ಕೆ ಮತ್ತು ಮೊದಲನೇದ್ರೊಳಗೆ ನಮಗೆ ಕನ್ಫ್ಯೂಷನ್ ಇತ್ತು. ಫಸ್ಟ್ ಕ್ರಮ ಸಂಖ್ಯೆ, ಫಸ್ಟ್ ಎಕ್ಸಾಂಪಲ್ ಒಳಗೆ ಆ ಒಂದು ಎಕ್ಸಾಂಪಲ್ದು ಉದಾಹರಣೆಯನ್ನು ನಾವು ಇಲ್ಲಿ ಒಂದು ಸ್ವಲ್ಪ ಅಧ್ಯಯನ ಮಾಡುವ. ನೋಡಿರಿ ಇಲ್ಲಿ ಏನಿದೆಪ್ಪ ಅಂತಂದರೆ ನಾವು ಇಲ್ಲಿ ನಾವು ಮೇಜರಾಗಿ ನಾವು ಮೂರು ಪ್ರಕರಣಗಳನ್ನು ನೋಡ್ಬೋದು. ಅಂದರೆ ಇಲ್ಲಿ ಅಧ್ಯಕ್ಷ ಒಂದು ವೇಳೆ ಎ ಅಧ್ಯಕ್ಷನಾದರೆ ಬಿ ಅಧ್ಯಕ್ಷ ಎ ಅದಾನೆ ಎರಡು ಕಡೆಗೆ, ಕಾರ್ಯದರ್ಶಿ ಬಿ ಆಗ್ಬೋದು ಅಥವಾ ಸಿ ಆಗ್ಬೋದು. ಅದಾದಮೇಲೆ ಅಧ್ಯಕ್ಷ ಬಿ ಆದಾಗ ಕಾರ್ಯದರ್ಶಿ ಎ ಆಗ್ಬೋದು, ಕಾರ್ಯದರ್ಶಿ ಸಿ ಆಗ್ಬೋದು. ಸೊ ಒಬ್ಬರೊಬ್ಬರಿಗೆ ಎರಡೆರಡು ಚಾನ್ಸ್ ಇದ್ದಾವೆ. ಇವರು ಅಧ್ಯಕ್ಷ ಸಿ ಆದಾಗ ಕಾರ್ಯದರ್ಶಿ ಎ ಆಗ್ಬೋದು ಅಥವಾ ಕಾರ್ಯದರ್ಶಿ ಬಿ ಆಗ್ಬೋದು. ಸೊ ಹೀಗಾಗಿ ಏನಾಗ್ತದೆ ಇಲ್ಲಿ ನಮಗೆ ಮೂರು ವಿಧಗಳನ್ನು ನಾವು ಅಬ್ಸರ್ವ್ ಮಾಡಿದಾಗ ನಮಗೆ ಬರುವಂಥದ್ದು ಒಟ್ಟಾರೆಯಾಗಿ ಆರು ರೀತಿಯ ಜೋಡಣೆಗಳು ಬರ್ತವೆ. ಆರು ರೀತಿಯ ಜೋಡಣೆ ಇವು ನಿಮಗೆ ಮುಂದಿನ ಒಂದು ಎಕ್ಸಸೈಸ್ಗೆ ಹೋದಾಗ ನಿಮ್ಗೆ ಗೊತ್ತಾಗುತ್ತೆ ಏನಪ್ಪ ಅಂತಂದರೆ 3P2 ಅಂತ. ಸೊ ಮೂರರಲ್ಲಿ ಎರಡನ್ನು ನಾವು ಜೋಡಿಸ್ಬೇಕು. ಮೂರರಲ್ಲಿ ಎರಡನ್ನು ಜೋಡಿಸ್ಬೇಕು ಅಂದಾಗ ಏನಾಗುತ್ತೆ ಅದು 3P2. ಸೊ 3×2=6. ಸೊ ಈ ರೀತಿಯಾಗಿ ಏನಾಗುತ್ತೆ ನಮಗೆ ಅರ್ಥ ಆಗುತ್ತೆ. ಓಕೆ, ಸೊ ಮುಂದೆ ನೋಡಿ, ಮುಂದೆ ಏನಿದೆಯಪ್ಪ ಅಂತಂದರೆ ವಿಕಲ್ಪಕ್ಕೆ ಸಂಬಂಧಪಟ್ಟಂಥದ್ದು. ವಿಕಲ್ಪದಲ್ಲಿಯೂ ಸಹ ಅದೇ ರೀತಿ ಕೊಟ್ಟಿದ್ದಾನೆ. ನೋಡಿ ಇಲ್ಲಿ ಏನದಪ್ಪ ಅಂತಂದರೆ ಎ ಬಿ ಸಿಗಳು ಮೂವರು ವ್ಯಕ್ತಿಗಳಾಗಿದ್ದಾರೆ. ಸೊ ಇಲ್ಲಿ ಎ ಮೊದಲನೇ ಸ್ಥಾನಕ್ಕೆ ಬಂದಾಗ ಬಿ ಎರಡನೇ ಸ್ಥಾನಕ್ಕೆ ಬರ್ತಾನೆ ಅಥವಾ ಸಿ ಬರ್ತಾನೆ. ಒಂದು ವೇಳೆ ಬಿ ಮೊದಲನೇ ಸ್ಥಾನಕ್ಕೆ ಬಂದಾಗ ಸಿ ಮಾತ್ರ ಎರಡನೇ ಸ್ಥಾನಕ್ಕೆ ಬರುವಂಥ ಚಾನ್ಸಸ್ ಇದೆ. ಯಾಕಪ್ಪ ಅಂತಂದರೆ ಇಲ್ಲಿ ಬಿ ಬಂದರೆ ಇಲ್ಲಿ ಎ ಬಂದಪ್ಪ ಅಂದರೆ ಎ ಮತ್ತು ಬಿ ಎ ಬಿ ಬಿ ಎ ವಿಕಲ್ಪಗಳಲ್ಲಿ ಆಯ್ಕೆಗಳಲ್ಲಿ ಏನಾಗುತ್ತೆ ಎ ಬಿ ಆದರೂ ಸಹ ಒಂದೇ ಆಯ್ಕೆ ಆಗುತ್ತೆ, ಬಿ ಎ ಅಂದಾಗ ಆಯ್ಕೆ, ಅಲ್ಲಿ ಜೋಡಣೆ ಇರೋದಿಲ್ಲ. ಸೊ ಕ್ರಮಯೋಜನೆ ಮತ್ತು ವಿಕಲ್ಪಕ್ಕೆ ಇರುವಂಥ ವ್ಯತ್ಯಾಸವೇ ಇದೆ. ಓಕೆ, ಆಮೇಲೆ ಇನ್ನೂ ಮುಂದಿಂದ ಹೈಯರ್ ಮುಂದಿಂದ ಎಕ್ಸಸೈಸಿಗೆ ಹೋದಂಗೆ ನಮಗೆ ಡಿಟೇಲಾಗಿ ಅರ್ಥ ಆಗುತ್ತೆ. ಸೊ ಎಲ್ಲವನ್ನು ನಾವು ಇಲ್ಲೇ ಅರ್ಥ ಮಾಡ್ಕೋತ ಕೂತ ಕನ್ಫ್ಯೂಷನ್ ಆಗುವಂಥ
ಸಾಧ್ಯತೆಗಳಿದ್ದಾವೆ. ಸೊ ಅದಕ್ಕೋಸ್ಕರ ಈ ಒಂದು ಅಧ್ಯಯನದಲ್ಲಿ ಇವತ್ತಿನ ಒಂದು ವಿಡಿಯೋನಲ್ಲಿ ಆಗಿರ್ಬೋದು ಈ ಒಂದು ಎಕ್ಸಸೈಸ್ನಲ್ಲಿ ಟೆಕ್ಸ್ಟ್ ಬುಕ್ನಲ್ಲಿ ನಾವು ಅವ್ರು ಏನು ತಿಳಿಸೋದಕ್ಕೆ ಹೊರಟಿದ್ದಾರೆಪ್ಪ ಅಂತಂದರೆ ಕ್ರಮಯೋಜನೆ ಅಂದರೆ ಏನು, ಎಲ್ಲಿ ನಾವು ಕ್ರಮಯೋಜನೆ ಮಾಡ್ತೀವಿ, ಎಲ್ಲಿ ವಿಕಲ್ಪವನ್ನು ಮಾಡ್ತೀವಿ, ಒಂದು ಸಿಚುವೇಶನ್ ಇದ್ದಾಗ ಕ್ರಮಯೋಜನೆ ಎಲ್ಲಿ ಕಂಡುಹಿಡಿತೀವಿ, ವಿಕಲ್ಪ ಎಲ್ಲಿ ಕಂಡುಹಿಡಿತೀವಿ ಅನ್ನೋದನ್ನು ಹೇಳಕ್ಕೆ ಹೊರಟಿದ್ದಾರೆ. ಈಗ ನಾವೇನು ಮಾಡೋಣ, ಎಕ್ಸಸೈಸ್ಗೆ ಹೋಗೋಣ. ನೋಡಿ, ಎಕ್ಸಸೈಸ್ 4.2 ನಾವು ಹಿಂದಿನ ವಿಡಿಯೋನಲ್ಲಿ ಎಕ್ಸಸೈಸ್ 4.1 ಮಾಡಿದ್ದೇವೆ. ಇದು ಎಕ್ಸಸೈಸ್ 4.2 ಇದೆ. ಎಕ್ಸಸೈಸ್ 4.2ನಲ್ಲಿ ಪ್ರಶ್ನೆ ಏನಪ್ಪ ಅಂತಂದರೆ ಕ್ರಮಯೋಜನೆ ಮತ್ತು ವಿಕಲ್ಪಗಳ ಉದಾಹರಣೆಗಳನ್ನು ಕೆಳಗೆ ಕೊಡಲಾಗಿದೆ, ಅವುಗಳನ್ನು ಕ್ರಮಯೋಜನೆ ಮತ್ತು ವಿಕಲ್ಪಗಳ ಉದಾಹರಣೆಗಳಾಗಿ ವಿಂಗಡಿಸಿ. ಏನು ಮಾಡಬೇಕು, ಇವುಗಳನ್ನು ಕ್ರಮಯೋಜನೆ ಮತ್ತು ವಿಕಲ್ಪದ ಉದಾಹರಣೆಗಳಾಗಿ ಏನು ಮಾಡಬೇಕು, ವಿಂಗಡಿಸಬೇಕು. ಅಂದರೆ ಉತ್ತರ ಏನು, ಜಸ್ಟ್ ಇದು ಕ್ರಮಯೋಜನೆ ಒಳಗೆ ಬರುತ್ತಾ ಅಥವಾ ವಿಕಲ್ಪಕ್ಕೆ ಬರುತ್ತಾ ಅಂತ ಹೇಳಬೇಕಷ್ಟೇ. 12 ವ್ಯಕ್ತಿಗಳಿರುವ ಗುಂಪಿನಿಂದ 5 ಜನರ ಸದಸ್ಯರ ಸಮಿತಿಯನ್ನು ಆರಿಸಲಾಗಿದೆ. ನೋಡಿ, ಇದು ಆಯ್ಕೆ ಮಾಡ್ಕೊಳ್ಬೇಕಾಗಿದೆ. 12 ಜನರಲ್ಲಿ 5 ಜನರನ್ನು ಆಯ್ಕೆ ಮಾಡ್ಕೊಳ್ಬೇಕು. ಜಸ್ಟ್ ನಿಮ್ಮ ಹತ್ರ ಎಷ್ಟು ಜನ ಇದ್ದಾರೆ, 12 ಜನ ಇದ್ದಾರೆ, 12ರಲ್ಲಿ 5 ಜನರಿಗೆ ಆಯ್ಕೆ ಮಾಡ್ಕೊಳ್ಬೇಕು. ಆಯ್ಕೆ ಅಂತಂದಾಗ ಏನಾಗುತ್ತೆ, ಇದು ವಿಕಲ್ಪ ಆಗುತ್ತೆ. ಆಯ್ಕೆ ಅಂದಾಗ ವಿಕಲ್ಪವಾಗುತ್ತೆ. 5 ವಿಧದ ವಿಷಯಗಳ ಪುಸ್ತಕಗಳನ್ನು ಒಂದು ಕಪಾಟಿನಲ್ಲಿ ಜೋಡಿಸಬೇಕಾಗಿದೆ. ಏನು ಮಾಡಬೇಕು, 5 ಬುಕ್ ಅದಾವ್ರಿ ನಿಮ್ಮ ಕಡೆಗೆ, 5 ಪುಸ್ತಕಗಳನ್ನು ಜೋಡಿಸ್ಬೇಕು ಒಂದು ಕಪಾಟಿನಲ್ಲಿ. ನೋಡಿ, ಈ ರೀತಿ ಕಪಾಟಿನಲ್ಲಿ ಏನಿದಾವೆ ಬುಕ್ ಅದಾವ ಅಂತ ತಿಳ್ಕೊಡ್ರಿ. ಎ ಬಿ ಸಿ ಡಿ ಇ ಈ ಬುಕ್ಗಳನ್ನು, 5 ಬುಕ್ಗಳನ್ನು ನೀವು ಹೆಂಗೆ ಬೇಕಾದರೂ ಜೋಡಿಸ್ರಿ. ಇದೇನಾಗುತ್ತೆ, ಜೋಡಿಸ್ಬೇಕು ಅಂದಾಗ ಇದು ಕ್ರಮಯೋಜನೆಯೇ ಆಗುತ್ತೆ. ಕ್ರಮಯೋಜನೆಗೆ ಸಂಬಂಧಪಟ್ಟಂಗೆ ಲೆಕ್ಕ ಆಗುತ್ತೆ. ಎಷ್ಟು ವಿಧಗಳಲ್ಲಿ ಜೋಡಿಸ್ಬೋದು ಅಂತಂದಾಗ ಇದೇನಾಗ್ತದೆ, 5 ಫ್ಯಾಕ್ಟೋರಿಯಲ್ ಆಗ್ತದೆ. ಇದು ಮುಂದಿನ ಒಂದು ಎಕ್ಸಸೈಸ್ ಒಳಗೆ ಬರುತ್ತೆ. ಓಕೆ, ಸೊ 5ನ್ನು ಆ ರೀತಿಯಾಗಿ ನಾವು ಜೋಡಿಸ್ತೀವಿ. ಅದಾದಮೇಲೆ ಮುಂದಿನ ಪ್ರಶ್ನೆ ನೋಡಿ, 8 ಕುರ್ಚಿಗಳಲ್ಲಿ 8 ವ್ಯಕ್ತಿಗಳು ಕುಳಿತುಕೊಳ್ಳಬೇಕಾಗಿದೆ. ಆಲ್ರೆಡಿ ಏನು ಮಾಡಿದ್ದಾರೆ, 8 ಕುರ್ಚಿ ಹಾಕ್ಯಾರ್ರಿ, ಇವು 8 ಇರಲಿಕ್ಕಿಲ್ಲ, 8 ಕುರ್ಚಿಗಳು ಹಾಕಿದ್ದಾರೆ. ಆದರೆ ಈ 8 ಜನ ಕೂತ್ಕೊಳ್ತಾರೆ. ಸೊ ಕೂತ್ಕೊಳ್ತಾರೆ, 8 ಕುರ್ಚಿಗಳಲ್ಲಿ 8 ಜನ ಕೂತ್ಕೊಳ್ತಾರೆ, 8 ಜನ ನಿಂತ್ಕೊಳ್ತಾರೆ, ಅಥವಾ 8 ಜನ ಫೋಟೋ ತಕ್ಕೊಳ್ಳಿಕ್ಕೆ ಬಂದಿದ್ದಾರೆ. ಇವರಿಬ್ಬರು ಎ ಬಿ ಸಿ ಡಿ ಇ ಎಫ್ ಜಿ ಈ ಒಂದು 8 ಜನ ಅಥವಾ 6-7 ಜನ ನಿಂತಿದ್ದಾರೆ. ಎ ಮತ್ತು ಬಿ ಅಕ್ಕಪಕ್ಕ ನಿಂತ್ಕೊಳ್ಬೇಕು. ಎ ಬಿ ಸಿ ಅವರು 3 ಇಂಟರ್ಚೇಂಜ್ ಆಗಲಿ ಪರವಾಗಿಲ್ಲ, ಬಟ್ ಅವ್ರು 3 ಅಕ್ಕಪಕ್ಕನೇ ಇರಬೇಕು. ಇಂಥವೆಲ್ಲವೂ ಬಂದರೂ ಸಹ ಏನಾಗುತ್ತೆ, ಇದು ಕ್ರಮಯೋಜನೆಯೇ ಆಗುತ್ತೆ. 8 ಜನ ನಿಂತಿದ್ದಾರೆ, 10 ಜನ ಎಷ್ಟು ಜನ ಇರಲಿ, ಅವ್ರು ನಿಂತಿದ್ದಾರೆ, ಕೂತಿದ್ದಾರೆ, ಕೂತ್ಕೊಳ್ಬೇಕು, ನಿಂತ್ಕೊಳ್ಬೇಕು, ಫೋಟೋ ತಕ್ಕೋಬೇಕು ಅಂತಂದಾಗಲೂ ಸಹ ಏನಾಗುತ್ತೆ, ಇವೆಲ್ಲವೂ ಇದಕ್ಕೆ ಸಂಬಂಧಪಡ್ತವೆ. ಅಥವಾ 8 ಪುಸ್ತಕಗಳು ಜೋಡಿಸೋದಾಗಿರಲಿ, ಇವೆಲ್ಲವೂ ಇದಕ್ಕೆ ಸಂಬಂಧಪಡ್ತವೆ ಅಂದರೆ ಕ್ರಮಯೋಜನೆಗೆ ಸಂಬಂಧಪಡ್ತವೆ. ಸೊ ಮುಂದೆ ಲೆಕ್ಕಗಳು ಬರ್ತವೆ, ಬಟ್ ಇಲ್ಲಿ ನಾವು ಕ್ರಮಯೋಜನೆ ಮಾಡಬೇಕಾ ವಿಕಲ್ಪ ಮಾಡಬೇಕಾ ಅನ್ನೋದು ತಿಳ್ಕೊಳ್ಬೇಕು. ಈಗ ಎಕ್ಸಾಮ್ ಒಳಗೆ ಏನಾಗ್ತದೆ, ಕ್ವಶನ್ ಬಂದಿರ್ತದೆ, ಬಂದಿರ್ತಕ್ಕಂಥ ಪ್ರಶ್ನೆಗೆ ನಾವು ಈ ಕ್ರಮಯೋಜನೆ ಮಾಡಬೇಕಾ ವಿಕಲ್ಪ ಮಾಡಬೇಕಂತ ಗೊತ್ತಾಗಲಿಲ್ಲ ಅಂತಂದಾಗ ಕ್ರಮಯೋಜನೆ ಮಾಡುವಂತಲ್ಲಿ ನಾವು ವಿಕಲ್ಪದ ಲೆಕ್ಕ ಮಾಡಿದ್ವಿ, ವಿಕಲ್ಪ ಮಾಡಬೇಕಾದ್ರೆ ಕ್ರಮಯೋಜನೆ ಮಾಡಿದ್ವಿ ಅಂದರೆ ತೊಂದರೆ ಆಗುತ್ತಲ್ಲ. ಸೊ ಅದಕ್ಕೋಸ್ಕರ ಈ ಒಂದು ಎಕ್ಸಸೈಸ್ ಇಟ್ಟಿದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. 7 ಸದಸ್ಯರಿರುವ ಒಂದು ಸಮಿತಿಯಿಂದ ಒಬ್ಬ ಅಧ್ಯಕ್ಷ, ಒಬ್ಬ ಕಾರ್ಯದರ್ಶಿ ಮತ್ತು ಒಬ್ಬ ಖಜಾಂಚಿಯನ್ನು ಆಯ್ಕೆ ಮಾಡಬೇಕಾಗಿದೆ. ನೋಡಿ, ಆಯ್ಕೆ ಮಾಡಿಕೊಳ್ಬೇಕು. ಆಯ್ಕೆ ಮಾಡಬೇಕು ಅಂತಂದಾಗ ಏನಾಗುತ್ತೆ, ಇದು ಮತ್ತೆ ಏನಾಗುತ್ತೆ, ವಿಕಲ್ಪ ಆಗುತ್ತೆ. 7 ಜನರಿರುವ ಒಂದು ಸಮಿತಿಯಿಂದ ಏನು ಮಾಡಬೇಕು, ಒಬ್ಬ ಕಾರ್ಯದರ್ಶಿ, ಒಬ್ಬ ಅಧ್ಯಕ್ಷ, ಒಬ್ಬ ಕಾರ್ಯದರ್ಶಿ ಮತ್ತು ಒಬ್ಬ ಖಜಾಂಚಿಯನ್ನು ಆಯ್ಕೆ ಮಾಡಿಕೊಳ್ಬೇಕು. ಓಕೆ, ಅಂದರೆ 3 ಜನರನ್ನು ಆಯ್ಕೆ ಮಾಡಿಕೊಳ್ಬೇಕು. ಸೊ ಯಾರನ್ನು ಯಾವ ರೀತಿಯಾಗಿ ಆಯ್ಕೆ ಮಾಡ್ತೀರಾ, ಆಯ್ಕೆ ಅಂತಂದಾಗ ಏನಾಗುತ್ತೆ, ಅದು ಏನಾಗುತ್ತೆಪ್ಪ ಅಂತಂದರೆ ಮತ್ತೆ ವಿಕಲ್ಪಕ್ಕೆ ಹೋಗುತ್ತೆ. ಆಮೇಲೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ. ಮಕ್ಕಳ ಉಡುಪಿನ ಅಂಗಡಿ ಮಾಲೀಕ 10 ವಿವಿಧ ಡಿಸೈನ್ನ ಫ್ರಾಕ್ಗಳಿವೆ. ಅವನ ಬಳಿ ಏನಿದ್ದಾವೆ, ವಿವಿಧ ಡಿಸೈನ್ದು 10 ಫ್ರಾಕ್ಗಳದಾವ. ಅವುಗಳಲ್ಲಿ 3 ಫ್ರಾಕ್ಗಳನ್ನು ಅಂಗಡಿ ಮುಂದಿನ ಕಿಟಕಿಯಲ್ಲಿ ಪ್ರದರ್ಶನ ಮಾಡಬೇಕಾಗಿದೆ. ಅವನ ಕಡೆ ಆಲ್ರೆಡಿ 10 ಅದಾವ ಫ್ರಾಕ್ಗಳು, 10 ಫ್ರಾಕ್ ಅದಾವ. 10ರನಾಗ ಅವ 3 ಫ್ರಾಕ್ ಏನು ಮಾಡಬೇಕಾಗಿದೆ, ಮುಂದೆ ಅವನ ಅಂಗಡಿ ಮುಂದೆ ಇಡಬೇಕಾಗ್ಯದ, ಅವನು ಜೋಡಿಸ್ಬೇಕಾಗ್ಯದ. ಅವು ಎ ಬಿ ಸಿ ಅಂದ್ಕೊಳ್ರಿ ಬೇಕಿದ್ರೆ. ಈ 3 ಹೆಂಗೆ ಜೋಡಿಸ್ಬೋದು ಅಂದರೆ ಕ್ರಮಯೋಜನೆ, 3 ಫ್ಯಾಕ್ಟೋರಿಯಲ್ ಆಗುತ್ತೆ. ಹೌದಲ್ಲ, 3 ಜೋಡಿಸ್ಬೇಕು ಅಂದಾಗ ಫಸ್ಟ್ 3 ಇಡ್ತಾನೆ, ಆಮೇಲೆ ಮೊದಲನೇದು ಯಾವುದು ಇಟ್ಟಿರ್ತಾನೆ ಅದನ್ನು ಬಿಟ್ಟಿಡ್ತಾನೆ, ಆಮೇಲೆ ಲಾಸ್ಟಿಗೆ ಒಂದು ಉಳಿದಿರ್ತದೆ, ಒಂದೇ ಇಡ್ತಾನೆ. ಸೊ 3×2×1=6 ಆಗುತ್ತೆ. ಮುಂದೆ ಈ ರೀತಿಯಾಗಿ ಆಗುತ್ತೆ ಅನ್ನೋದನ್ನು ನಾನು ಹೇಳ್ತಾ ಇದ್ದೆ ಅಷ್ಟೆ. ಓಕೆ, ಸೊ ಮುಂದಿನ ಒಂದು ಪ್ರಶ್ನೆ, ಮುಂದಿನ ಪ್ರಶ್ನೆ ನೋಡಿ. ಅರಿಥ್ಮೆಟಿಕ್, ಈ ಪದದ ಅಕ್ಷರಗಳಿಂದ 3 ಅಕ್ಷರಗಳುಳ್ಳ ಪದವನ್ನು ಮಾಡಬೇಕಾಗಿದೆ. ಇದು ಮೀನಿಂಗ್ಲೆಸ್ ಪದಗಳು, ಅಂದರೆ ಮೀನಿಂಗ್ ಇರಲೇಬೇಕಂತೇನಿಲ್ಲ. ಸೊ ಜಸ್ಟ್ ನಾವು 3 ಅಕ್ಷರದ್ದು ಒಂದು ಕೋಡನ್ನು ರೆಡಿ ಮಾಡಬೇಕಾಗಿದೆ. ಸೊ ಒಟ್ಟು ಇಲ್ಲಿ ಎಷ್ಟು ಅಕ್ಷರಗಳಿದ್ದಾವೆ, ಅದರಲ್ಲಿ 3 ಅಕ್ಷರಗಳು ತೊಗೊಳ್ಬೇಕು. ಸೊ ಅಂದಾಗ ನಾವು ಇಲ್ಲಿ ಏನು ಮಾಡಬೇಕಾಗುತ್ತೆ, ನಾವು
ಪರ್ಮುಟೇಷನ್ ಕ್ರಮಯೋಜನೆ ಮಾಡಬೇಕಾಗತ್ತೆ. ನಾವು ಈಗ ಮುಂದೆ 4.3 ಮತ್ತು 4.4 ಹೋದಾಗ ನೀವು ಈ ವಿಡಿಯೋವನ್ನು ನೋಡಿ ಓಪನ್ ಮಾಡಿಬಿಟ್ಟು ಇಲ್ಲಿರ್ತಕ್ಕಂಥದ್ದು ಲೆಕ್ಕನ ಎಕ್ಸಾಮ್ನಾಗೆ ಬಂದರೆ ಕ್ರಮಯೋಜನೆ ಯಾವುದು ವಿಕಲ್ಪ ಯಾವುದು ಅಂತ ಕೇಳಲ್ಲ. ಅವಾಗ ಒಂದು ವೇಳೆ ಎಕ್ಸಾಮ್ನಾಗೆ ಕೇಳಿದ್ರೆ ನೀವು ಲೆಕ್ಕ ಹೆಂಗೆ ಮಾಡಬೇಕಪ್ಪ ಅಂತಂದರೆ ಇದು ಪ್ರಾಕ್ಟೀಸ್ ಹೆಂಗೆ ಮಾಡಬೇಕಪ್ಪ ಅಂದರೆ ಮುಂದಿನ ವಿಡಿಯೋಗಳಿಗೆ ಹೋದಾಗ ಅರಿಥಮೆಟಿಕ್ ಎಂಬ ಅಕ್ಷರದಿಂದ ಮೂರು ಅಕ್ಷರಗಳುಳ್ಳ ಎಷ್ಟು ಪದಗಳನ್ನು ರಚನೆ ಮಾಡಬಹುದು ಅಂತ ನಿಮ್ಮ ನೀವೇ ಪ್ರಶ್ನೆ ಹಾಕ್ಕೊಂಡು ಇದಕ್ಕೆ ಆನ್ಸರ್ ಮಾಡಬೇಕು. ಯಾವಾಗಪ್ಪ ಅಂದರೆ ಈಗ ಆದರೆ ಓಕೆ, ಈಗ ಆಗಲಿಲ್ಲ ಅಂದರೆ ನಾನು 4.3 ಮತ್ತು 4.4 4.5 4.6 ಎಲ್ಲ ವಿಡಿಯೋಗಳನ್ನು ಮುಗಿಸಿದಾಗ ನೀವು ಮತ್ತೆ 4.2ಗೆ ಬಂದು ಇವು ಲೆಕ್ಕಗಳನ್ನು ಸಹ ನೀವು ಮಾಡಿಕೊಳ್ಬಹುದು. ಅಂದರೆ ಪ್ರಶ್ನೆ ಇದು ಕ್ರಮಯೋಜನೆನ ವಿಕಲ್ಪನ ಅಂತ ಅವ್ರು ಕೇಳ್ಯಾರ, ಆದರೆ ನೀವು ಕ್ರಮಯೋಜನೆ ಮತ್ತು ವಿಕಲ್ಪ ಮಾಡಿ ಎಕ್ಸಾಕ್ಟ್ ಆನ್ಸರು ಸಹ ನೀವು ಫೈಂಡ್ ಔಟನ್ನು ಮಾಡಬೇಕು ಮಾಡಬಹುದು. ನೋಡಿ ಏಳನೇ ಪ್ರಶ್ನೆ. ಏಳನೇ ಪ್ರಶ್ನೆ ಹೇಗಿದೆ, 12 ಪ್ರಶ್ನೆಗಳಿರುವ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲ ಎರಡು ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಉತ್ತರಿಸಬೇಕು. ಏನು ಮಾಡಬೇಕು, ಅವರು ಕಡ್ಡಾಯವಾಗಿ ಉತ್ತರ ಕೊಡಲೇಬೇಕು ಮತ್ತು ಉಳಿದವುಗಳಲ್ಲಿ ಯಾವುದಾದರೂ 8 ಆರಿಸಿಕೊಳ್ಳಬೇಕು. ಯಾವುದಾದರೂ 8 ಆಯ್ಕೆ ಮಾಡ್ಕೋಬೇಕಮ್ಮ. ಆಯ್ಕೆ ಮಾಡ್ಕೊಳ್ಬೇಕು ಅಂತಂದಾಗ ಆರಿಸಿಕೊಳ್ಬೇಕು ಅಂದಾಗ ಏನಾಗುತ್ತದು, ವಿಕಲ್ಪನೇ ಆಗಿಬಿಡುತ್ತೆ. ಸೊ ನೀವು ಹೇಳ್ದಲ್ಲ ಮೊದಲೇ ಹೇಳಿದೆ, ಅದೇ ರೀತಿ ನೀವೇನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಈಗ ಬೇಕಿದ್ರೆ ನೀವು NPR NCR ನಿಮಗೆಲ್ಲ ಫಾರ್ಮುಲಾಗಳು ಗೊತ್ತಿದ್ದರೆ ಮಾಡಿ, ಇಲ್ಲ ಅಂತಂದರೆ ಮುಂದಿನ ಎಕ್ಸಸೈಸ್ಗಳು ಮುಗಿದಾಗ ಇಲ್ಲಿ ಬಂದು ನೀವೇನು ಮಾಡಬೇಕು ಸಾಲ್ವ್ ಮಾಡಬೇಕು. ಒಂದು ಪೆಟ್ಟಿಗೆಯಲ್ಲಿ ಮುಂದಿನ ಪ್ರಶ್ನೆ, ಒಂದು ಪೆಟ್ಟಿಗೆಯಲ್ಲಿ 5 ಕಪ್ಪು 7 ಬಿಳಿ ಚೆಂಡುಗಳಿದ್ದಾವೆ. ಅವುಗಳಲ್ಲಿ 2 ಕಪ್ಪು ಮತ್ತು 1 ಬಿಳಿ ಚೆಂಡು ಇರುವಂತೆ 3 ಚೆಂಡುಗಳನ್ನು ತೆಗೆಯಬೇಕಾಗಿದೆ. ಸೊ ಆಯ್ಕೆ ಮಾಡ್ಕೊಳ್ಬೇಕು, ಖಂಡಿತ ಇದು ಸಹ ವಿಕಲ್ಪ ಆಗುತ್ತೆ. 1, 3, 5, 7, 9 ಅಂಕಿಗಳಿಂದ ಪುನರಾವರ್ತನೆ ಇಲ್ಲದೆ, ನೋಡಿ ಪುನರಾವರ್ತನೆ ಇಲ್ಲದೆ ನಾನು ನಿನ್ನೆ ಒಂದು ವಿಡಿಯೋನಾಗೂ ಅದೇ ಹೇಳಿದ್ದೇನೆ. ಅಂದರೆ ಹಿಂದಿನ ವಿಡಿಯೋನಲ್ಲಿಯೂ ಸಹ ನಾನು ಅದನ್ನೇ ಹೇಳಿದ್ದೇನೆ. ಏನಪ್ಪ ಅಂತಂದರೆ ಪುನರಾವರ್ತನೆ ಆಗುವಂತೆ ಅಂತ ಒಂದು ಲೆಕ್ಕಗಳಿದ್ದರೆ, ಕೆಲವೊಂದು ಕಡೆ ಪುನರಾವರ್ತನೆ ಆಗದಂತೆ ಅಂತ ಇರ್ತವೆ, ಅವುಗಳನ್ನು ದಯವಿಟ್ಟು ನೀವೇನು ಮಾಡಬೇಕು ಅಂಡರ್ಲೈನ್ ಮಾಡ್ಕೊಳ್ಬೇಕು. ಏನು ಮಾಡಬೇಕು ನೀವು, ಅಂಡರ್ಲೈನ್ ಮಾಡಬೇಕು. ಪುನರಾವರ್ತನೆ ಇಲ್ಲದೆ ಅಂತ ಹೇಳಿದ್ರೆ ಅಂದರೆ ಎಕ್ಸಾಮ್ನಾಗೆ ಮೊದಲು ನೀವು ಅಂಡರ್ಲೈನ್ ಮಾಡಬೇಕು ಅದಕ್ಕೆ. ಆಮೇಲೆ ಎಷ್ಟು ಅಂಕಿ ಸಂಖ್ಯೆಗಳನ್ನು ರಚನೆ ಮಾಡಿ, 3 ಅಂಕಿ ಸಂಖ್ಯೆ. ಆಮೇಲೆ ಕೆಲವೊಂದು ಬಾರಿ ಸಮಸಂಖ್ಯೆ ಮಾಡಿರಿ, ಬೆಸ ಸಂಖ್ಯೆ ಮಾಡಿ ಅಂತ ಕೊಡ್ತಿರ್ತಾರೆ. ಸೊ ಅದನ್ನು ಸಹ ನೀವೇನು ಮಾಡಬೇಕು, ಅಂಡರ್ಲೈನ್ ಮಾಡ್ಕೊಳ್ಬೇಕು. ಹಾಗಾದರೆ ಇದು ಏನಾಗುತ್ತೆ, ಕ್ರಮಯೋಜನೆಗೆ ಸಂಬಂಧಪಟ್ಟಂಥ ಲೆಕ್ಕ ಆಗುತ್ತೆ. ಇದು ಕ್ರಮಯೋಜನೆ ಮಾಡಬೇಕು. ಆಮೇಲೆ ಇವತ್ತಿನ ಒಂದು ವಿಡಿಯೋನಾಗ ನಾವು ಜಸ್ಟ್ ಯಾವುದಕ್ಕೆ ಕ್ರಮಯೋಜನೆ ಮಾಡಬೇಕು, ಯಾವುದಕ್ಕೆ ವಿಕಲ್ಪ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಮುಂದಿನ ಒಂದು ವಿಡಿಯೋನಲ್ಲಿ ಕ್ರಮಯೋಜನೆ ಹೇಗೆ ಮಾಡೋದು, ವಿಕಲ್ಪ ಹೇಗೆ ಮಾಡೋದು ಅನ್ನೋದನ್ನು ನಾವು ತಿಳಿತಾ ಹೋಗೋಣ. ವೃತ್ತಾಕಾರ ಕೀಲಿ ರಿಂಗ್ನಲ್ಲಿ 5 ಕೀಲಿಗಳನ್ನು ಜೋಡಿಸಬೇಕು. ಓಕೆ, 5 ಕೀಲಿಗಳನ್ನು ಏನು ಮಾಡಬೇಕು, ಜೋಡಿಸಬೇಕು. ಜೋಡಿಸೋದಂದಾಗ ಮತ್ತೆ ಕ್ರಮಯೋಜನೆ ಆಗುತ್ತೆ. ಮುಂದಿನ ಒಂದು ಪ್ರಶ್ನೆ, ಸಮತಲದಲ್ಲಿ 7 ಬಿಂದುಗಳಿವೆ. ಎಷ್ಟು ಬಿಂದುಗಳಿವೆ, 7 ಬಿಂದುಗಳಿವೆ. ಹಾಗೂ ಯಾವುದೇ 3 ಬಿಂದುಗಳು ರೇಖಾಗತವಾಗಿಲ್ಲ. ಓಕೆ, ಕೋಲಿನಿಯರ್ ಇಲ್ಲ ಅವು. 3 ರೇಖಾಗತವಲ್ಲದ ಬಿಂದುಗಳನ್ನು ಸೇರಿಸಿ ತ್ರಿಭುಜಗಳನ್ನು ಎಳಿಬೇಕಾಗಿದೆ. 3 ಎಳಿಬೇಕು ಈ ರೀತಿಯಾಗಿ. 1, 2, 3, 4, 5, 6, 7 ಈ ರೀತಿಯಾಗಿ 7 ಇದ್ದಾವೆ. ಅವುಗಳನ್ನು ಆಯ್ಕೆ ಮಾಡಿಕೊಂಡು ನಾವು ಏನು ಮಾಡಬೇಕು, ತ್ರಿಭುಜಗಳನ್ನು ರಚನೆ ಮಾಡಬೇಕಾಗಿದೆ. ಸೊ ತ್ರಿಭುಜಗಳನ್ನು ರಚನೆ ಮಾಡಬೇಕು ಅಂತಂದಾಗ ನಾವು ಎಷ್ಟು ವಿಧಗಳಲ್ಲಿ ರಚನೆ ಮಾಡಬಹುದು, ಇದು ನಾನು ಜಸ್ಟ್ ಎಕ್ಸಾಂಪಲ್ ಆಗಿ ತೊಗೊಂಡಿದ್ದೇನೆ. ಈ ರೀತಿಯಾಗಿ ನಾವು ಎಷ್ಟು ವಿಧಗಳನ್ನಾಗಿ ನಾವು ಆಯ್ಕೆ ಮಾಡಿಕೊಂಡು ರಚನೆ ಮಾಡಬಹುದು. ಇನ್ನೂ ಆಗ್ತವೆ. ಸೊ ನೀವು ನೋಟ್ಬುಕ್ ತೊಗೊಂಡು ಮಾಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇದು ಜಸ್ಟ್ ಮಾಡೋದಕ್ಕಷ್ಟೇ, ಬಟ್ ಲೆಕ್ಕವನ್ನು ನಾವು ಮಾಡ್ಕೊಳ್ಬೋದು. ಈಗ ಆಯ್ಕೆ ಮಾಡ್ಕೊಳ್ಬೇಕಲ್ಲ. ಸೊ ಆಯ್ಕೆ ಅಂತಂದಾಗ ಏನಾಗುತ್ತೆ, ಇದು ಒಂದು ವಿಕಲ್ಪಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಆಗುತ್ತೆ. ಆ್ಯಕ್ಚುಲಿ ನಾನು ನಿಮಗೆ ಇವು ಎಕ್ಸಾಂಪಲ್ ನೀವು ಕಮೆಂಟ್ ಮಾಡೋದಕ್ಕೆ ಹೇಳಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಇರಲಿ, ಪರವಾಗಿಲ್ಲ, ಅಟ್ಲೀಸ್ಟ್ ಕೊನೆಯ ಪ್ರಶ್ನೆಯನ್ನಾದರೂ ನೀವು ಏನು ಮಾಡಿರಿ, ಕಮೆಂಟ್ ಬಾಕ್ಸ್ನಲ್ಲಿ ನೀವು ಈ ಒಂದು ಪ್ರಶ್ನೆಗೆ ಕ್ರಮಯೋಚನೆ ಮಾಡಬೇಕಾ ವಿಕಲ್ಪ ಮಾಡಬೇಕಾ ಅನ್ನೋದನ್ನು ನೀವು ಕಮೆಂಟ್ ಮಾಡಿ ತಿಳಿಸ್ಬೇಕು. 10 ಆಟಿಕೆ ಸಾಮಾನುಗಳನ್ನು 2 ಮಕ್ಕಳಿಗೆ ಸಮನಾಗಿ ಹಂಚಬೇಕಾಗಿದೆ. ಅಂದರೆ 10 ಆಟಿಕೆ ಸಾಮಾನು ಅದಾವೆ, ಇಬ್ಬರಿಗೆ 5 ಹಂಚಬೇಕು. ಇಬ್ಬರಿಗೆ ಏನು ಮಾಡಬೇಕು, 5 ಹಂಚಬೇಕು. ಅಂದಾಗ ನೀವು ಕ್ರಮಯೋಜನೆ ಬಳಸ್ತೀರೋ ಅಥವಾ ವಿಕಲ್ಪ ಬಳಸ್ತೀರಾ, ಪರ್ಮುಟೇಷನ್ ಆರ್ ಕಾಂಬಿನೇಷನ್ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ.